ನಮಸ್ಕಾರ ಎಲ್ರಿಗೂ, ನಾನು ನೃತ್ಯ. ವೆಲ್ಕಮ್ ಬ್ಯಾಕ್ ಟು ನೃತ್ಯ ಮಯೂರ್ ಚಾನಲ್. ನಾನಿವತ್ತು ತುಂಬ ಸುಲಭವಾಗಿ ಆಲ್ಕೋವಾ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 90s ಬೆಳೆದಿರೋಂಥ ಮಕ್ಳಿಗಂತೂ ಆಲ್ಕೋವಾ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 1.5 ಕಪ್ ಸಕ್ಕರೆ, 1 ಲೋಟ ತುಪ್ಪ, 2 ಲೋಟ ಮೈದಾ ಹಿಟ್ಟು, ಆಮೇಲೆ 2 ಏಲಕ್ಕಿ ಬೇಕಿದಕ್ಕೆ. ಏಲಕ್ಕಿನ ಸಿಪ್ಪೆ ತೆಗೆದು ಸಕ್ಕರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿಲಿ ಪೌಡರ್ ಮಾಡ್ಕೊಬೇಕು. ಇದು ಪೌಡರ್ ಆಗಿದೆ ಸಕ್ಕರೆ. ಒಂದು ಪ್ಯಾನ್ಗೆ 1 ಲೋಟ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಲೋಟ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದೇ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಸ್ಟೌ ಮೇಲಿಡೋಣ. ಈ ಥರ ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಸ್ಟೌ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಇದನ್ನು ಕೈ ಬಿಡದೆ ಈ ಥರ ತಿರುಗಿಸ್ತಾ ಇರಬೇಕು. ಮೊದಲು ಗಟ್ಟಿ ಅನಿಸುತ್ತೆ, ಆಮೇಲೆ ತೆಳ್ಳಗಾಗತ್ತದು. ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಇನ್ನೂ ಒಂದು 5 ನಿಮಿಷ ಆಗಬೇಕು. ಮಿನಿಮಮ್ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ತಿರುಗಿಸ್ತಾ ಇರಬೇಕು. ಇದಂತೂ ನಂದಂತೂ ಫೇವ್ರೇಟು. 20 ಪೈಸ ಏನೋ ಅನಿಸುತ್ತೆ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು ಪೀಸ್ಗೆ. ಆಲ್ಮೋಸ್ಟ್ 90s ಬೆಳೆದಿರೋಂಥ ಮಕ್ಳಿಗೆಲ್ಲ ಆಲ್ಕೋವಾ ಅಂದರೆ ಫೇವ್ರೇಟು. ನೋಡಿ ಇದಾಗಿದೆ. ನೋಡಿ ಈ ಥರ ಪೇಸ್ಟ್ ಥರ ಆಗಬೇಕು. ಈಗ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಈ ಥರ ಸ್ಪೂನಲ್ಲಿ ತಿರುಗಿಸಿ. ಈಗ ಇದು ತಣ್ಣಗಾದ ಮೇಲೆ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಿ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಅರ್ಧ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗಿದೆ. ಇನ್ನೂ ಒಂದು ಸ್ವಲ್ಪ ಅರ್ಧ ಸಕ್ಕರೆ ಪುಡಿ ಇದೆ ನೋಡಿ, ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ಹದದಲ್ಲಿ ಇರಬೇಕಿದು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈಗ ಇದು ರೆಡಿ ಇದೆ. ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಆಮೇಲೆ ಇದನ್ನು ನೀವು 1 ಗಂಟೆ ಫ್ರಿಜ್ಜಲ್ಲಿ ಇದನ್ನು ಇಡಬೇಕು. ನೋಡಿ ಈಗ ಇದು ರೆಡಿ ಇದೆ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮರಿದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.